ಬೆಳಿಗ್ಗೆ ಬೆಳಿಗ್ಗೆನೆ ವಿಚಾರಿಸಿ ಕೊಳ್ಳುವೆ ನಾವು. ಅಯ್ಯೋ ರೇ 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 ರೇ, ಇದೇನ ಮನೆನಾ ಇಲ್ಲ ತಿಪ್ಪೆ ಗುಂಡ? ಈ ರೀತಿ ಆದ್ರೆ ಮನೆಗೆ ಬಂದ ಲಕ್ಷ್ಮಿ ಫೋ ಅಂತ ಉಗಿದು ವಾಪಸ್ ಬಿಡ್ತಾಳೆ. ಇದು ನನ್ನ ಮನೆ, ನನ್ನ ಕಸ, ನೀನ್ ಯಾವಾಗ ಕೇಳೋಕೆ? ಮನೆ ಓನರಾಗಿ ಸುತ್ತಮುತ್ತಲಿನ ಪರಿಸರವನ್ನ ಈರ್ತಿರ ಇಟ್ಕೊಳ್ಳೋದು ನೋಡಲೇ. ಹಳೆ ಟೈರ್ಗಳಲ್ಲಿ ನೀರ್ ನಿಂತಿದೆ, ನೀರ್ ನಿಂತರೆ ಅಪಾಯದ ಮುನ್ಸೂಚನೆ, ಗೊತ್ತ ಅನಾಗರಿಕ. ಮಳೆ ಬಂದಾಗ ನೀರ್ ನಿಲ್ಲುತ್ತೆ, ಗಿಡಕ್ಕೆ ನೀರ್ ಹಾಕಿದಾಗ ನೀರ್ ನಿಲ್ಲುತ್ತೆ, ಅದಕ್ಕೇನ್ರಿ ಮಾಡಕ್ಕಾಗುತ್ತೆ? ಇದೇ ಮತ್ತನ್ನ ಸೊಳ್ಳೆ ನೊಣಗಳಿಗೆ ಹೇಳಮ್ಮ, ಕೇಳ್ತಾವೋ? ನೋಡಮ್ಮ, ಈಗಾಗ್ಲೇ ಕೊರೋನಾ ವೈರಸ್ ಬಂದು ಇಡೀ ಪ್ರಪಂಚನೆ ತತ್ತರಿಸಿ ಹೋಗ್ಬಿಟ್ಟಿದೆ. ಚೀನಾ ಪ್ರವಾಸ ಮಾಡಕ್ಕೆ ಯಾವ ಜನಗಳಿಗೂ ಪರ್ಮಿಷನ್ ಕೊಡ್ತಾ ಇಲ್ಲ. ಹೀಗಿರುವಾಗ ಹಳೆ ಚಪ್ಪಲಿ ಹಳೆ ಟೈರ್ಗಳಲ್ಲಿ ನೀರ್ ನಿಂತ್ರೆ ಅದು ಸೊಳ್ಳೆಗಳಿಗೆ ಈಜು ತಾಣ, ರೊಮ್ಯಾಂಟಿಕ್ ಪ್ಲೇಸ್ ಆಗುತ್ತೆ, ಓಪನ್ ಹನಿಮೂನ್ ಆಗುತ್ತೆ, ಮೊಟ್ಟೆಗಳ ಉತ್ಪಾದನಾ ಕೇಂದ್ರ ಆಗುತ್ತೆ. ನೀವೇ ಜಾಗ ಮಾಡಿಕೊಟ್ಟ ಸೊಳ್ಳೆ ನಿಮ್ಮನ್ನ ಸುಮ್ಮನೆ ಬಿಡುತ್ತೆ ಇಲ್ಲ, ನಿಮ್ಮನ್ನೇ ಕಚ್ಚಿ ನಿಮ್ಮನ್ನ ಮನೆಯಿಂದ ಆಚೆ ಹಾಕಿ ಹಾಸ್ಪಿಟಲ್ ಮಕ್ಕಳ ಮುಗಿಸ್ಬಿಡುತ್ತೆ. ಅಯ್ಯೋ ದೇವ್ರೆ, ಇದುವರೆಗೂ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ, ಈಗ ನನ್ ಕಣ್ ತೆರೀತು. ಆ ತೆರೆದಿರೋ ಕಣ್ಣು ಮುಚ್ಚೋಕ್ಕೂ ಮುಂಚೆ ಸುತ್ತಮುತ್ತಲಿನ ಜಾಗವನ್ನ ಕ್ಲೀನ್ ಮಾಡಮ್ಮ. ಈಡೀಸ್ ಈಜಿಪ್ಟಿ ಅನ್ನೋ ಫೀಮೇಲ್ ಪಟಾಪಟಿ ಸೊಳ್ಳೆ ಬಂದು ಕಚ್ಚಿದ್ರೆ ಚಿಕನ್ಗುನಿಯ ಗ್ಯಾರಂಟಿ. ಕಚ್ಚೋಕ್ಕೂ ಮುಂಚೆ ನನ್ನಂತ ಫೇಮಸ್ ಡಾಕ್ಟರ್ ಹತ್ರ ಬಂದು ನಿಮಗೆ ಪೇಷಂಟ್ ನ ಕಳ್ಸ್ಕೊಡ್ತೀನಿ ಕಣ ಅಂತ ಹೇಳಿ ಬಂದು ಕಚ್ಚಿ. ರೋಗದ ಸಿಂಪ್ಟಮ್ಸ್ ಏನು? ಮೊದಲು ಜ್ವರ, 104 ಡಿಗ್ರಿ ಬಿಸಿ, ಆಮೇಲೆ ಚಳಿ ಜ್ವರ, ಗಂಡುಗುಡ್ಡೆ ನೋವು, ಜಾಯಿಂಟ್ಸ್ಗಳ ಪೈನು, ಗಂಟುಗಳ ನೋವು, ಆಮೇಲೆ ಸುಸ್ತು, ಆಮೇಲೆ ಹೊಗೆ, 13 ದಿನಕ್ಕೆ ವಾಯುಕಂಠ. ನೀವು ನನ್ನ ಕಣ್ಣು ತರಿಸಿದ್ದ ಬೇಡರ ಕಣ್ಣಪ್ಪ, ಈಗಲೇ ನಾನು ಈ ಕಸನೆಲ್ಲ ಕ್ಲೀನ್ ಮಾಡ್ತೀನಿ. ನೋಡಿ, ಸುಮ್ಮನೆ ಬಾಯಲ್ಲಿ ಸ್ವಚ್ಛ ಭಾರತೋ ಸ್ವಚ್ಛ ಭಾರತೋ ಅಂತ ಹೇಳಿದ್ರೆ ಸಾಲದು, ಕೈಯಲ್ಲಿ ಕಸ್ಪರ್ಕಿ ಇಟ್ಕೊಂಡು ಕಸನ ಗುಡಿಸ್ಬೇಕು, ಆವಾಗ್ಲೇ ಸ್ವಚ್ಛ ಭಾರತಕ್ಕೆ ಒಂದು ಅರ್ಥ ಸಿಗೋದು. ಗೊತ್ತಾಯ್ತಾನೋ ದಡ್ಡ ದಡ್ಡ ಬುದ್ಧಿವಂತನಾಗೋ ಭಾರತೀಯ. ಗೋವಿಂದ, ನೀನ್ ಕೇಳ್ ಕೇಳ್ದಾಗೆಲ್ಲ ಕಾಫಿ ತಂದ್ಕೊಡಕ್ಕೆ, ಇದು ಡಾಕ್ಟರ್ ವಿಠಲ್ ರಾವ್ ಕ್ಯಾಂಟೀನ್ ಅಲ್ಲ. ನರ್ಸಮ್ಮ, ನೀನ್ ಎಷ್ಟ್ ಚೆನ್ನಾಗಿ ಕಾಫಿ ಮಾಡ್ತೀಯ ಗೊತ್ತಾ? ನೀನ್ ಇಲ್ಲಿ ನೋಡಿಯೋ ಡಿಕಾಕ್ಷನ್ ಗಮ್ಲು ಕ್ಲಿನಿಕ್ ನಲ್ಲಿರೋ ನನ್ ಮೂಗೆ ರಪ್ಪ ಅಂತ ಹಚ್ಚುತ್ತೆ. ನಿನ್ ಮುಖಕ್ಕಿಂತ ಡಿಕಾಕ್ಷನ್ ಚೆನ್ನಾಗಿರುತ್ತೆ. ನಾಳೆ ಬೆಳಿಗ್ಗೆಯಿಂದ ಡಿಕಾಕ್ಷನ್ ಅಲ್ಲೇ ಮಕ ತೊಳಿ. ನೀನು ಒಂಥರ ಸಕ್ಕದ ಕಾಣ್ತೀಯ, ಕಾಫಿ ಕೊಡ್ತೀಯ? ಹೊಗಳಿಲ್ಲ ಅಂದ್ರೆ ಹೂ ಹೊರಳಲ್ವಂತೆ, ಹಸು ಹಾಲು ಕೊಡ್ಬೇಕು ಅಂದ್ರೆ ಸಾವಿರ್ಬೇಕಂತೆ, ಹೊಗಳ್ಬೇಕಂತೆ, ಇಲ್ಲ ಅಂದ್ರೆ ಜಾಡ್ ಪದಿ ಇತ್ತಂತೆ. ಅಂತ ಕಾಲ ಇದು. ನಿನಗೆ ಗೊತ್ತಿಲ್ಲ, ಏನ ಮಾಡ್ತಿದ್ಯಾ ಡಾಕ್ಟ್ರೆ? ನರ್ಸಮ್ಮ, ಕಾಫಿ ಮಾಡಿದ್ದೀನಿ, ನಿನಗೂ ಕೊಡ್ತೀನಿ, ಇರುವಂದ್ಲು. ನಿನಗೆ ಕಾಫಿ? ಮೊದ್ಲು ನಂಗೆ ತಿಂಡಿ ತಗೊಂಬರ. ಡಾಕ್ಟ್ರಿ, ನಿಮ್ಗೆ ಅಂತ ಸ್ಪೆಷಲ್ ಆಗಿ ಬಿಸಿಬೇಳೆ ಬಾತ್ ಮಾಡಿದ್ದೀನಿ ತಗೊಳ್ಳಿ. ನರ್ಸಮ್ಮ, ಬಿಸಿ ಇದ್ರೇನೆ ಅದ ಬಿಸಿಬೇಳೆ ಬಾತ್ ಅನ್ನೋದು, ಇಲ್ಲ ತಂಗಳು ಬಾತ್ ಅಂತಾರೆ. ನನ್ಗೂ ಹೊಟ್ಟೆ ಹಸಿತಾ ಇದೆ, ಕಾಫಿ ಕುಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಡಾಕ್ಟ್ರೆ, ನನ್ಗೆ ಮೈ ಹುಷಾರಿಲ್ಲ. ಡಾಕ್ಟ್ರು ತಿಂಡಿ ತಿಂತಾ ಇದಾರೆ, ತಿಂಡಿ ಚೆನ್ನಾಗಿಲ್ಲ, ಆದ್ರೂ ದನ ತಿಂದಂಗ್ ತಿಂತಿದ್ದಾರೆ. ಹೊಟ್ಟೆ ತುಂಬಾ ನೋವುತ್ತಿದೆ, ಜಠರ ಬಿಟ್ಟು ಬಿಟ್ಟು ನೋವುತ್ತೆ. ಅಲ್ಲ ಡಾಕ್ಟ್ರೆ, ಅಯ್ಯಮ್ಮ ತುಂಬಾ ಒದ್ದಾಡ್ತಾ ಇದಾರೆ, ತಟ್ಟೆ ಈ ಕಡೆ ಕೊಟ್ಟು ಆ ಕಡೆ ನೀವು ನೋಡಬಾರ್ದಾ? ಲೇ ಕೋತಿಗೋಯಿಂದ, ಡಾಕ್ಟರ್ಗಳಿಗೆ ಪರ್ಸನಲ್ ಕೆಲಸ ಅಂತ ಇರುತ್ತೆ, ಸ್ವಂತ ಜೀವನದೊಂದು ಇರುತ್ತೆ, ತಿಂಡಿ ತಿನ್ನಕ್ಕೆ, ಊಟ ಮಾಡಕ್ಕೆ, ಸ್ನಾನ ಮಾಡಕ್ಕೂ ಬಿಡ್ತಿದ್ರೆ ಹೇಗೋ. ನೀನು ಹೋಗಿ ಚೆಕಪ್ ಮಾಡ್ತಾ ಇರೋ, ನಾನು ತಿಂಡಿ ತಿಂದುಕೊಂಡು ಬರ್ತೇನೆ. ನಾನೇ ಹೋಗಿ ನೋಡ್ಲಾ? ಲೇ ಇರವಳ, ನೀನು ಅಲ್ಲಿ ಹೋದ್ರೆ ಇಲ್ಲಿ ಯಾರು ನೋಡೋರು? ಆಯ್ತು ತಿನ್ನಿ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಏನ್ ನಿಮ್ಮ ಹೆಸರು? ಲೀಲಾ, ಲೀಲಾವತಿ. ದೋಣಿ ಸಾಗಲಿ ಮುಂದೆ ಹೋಗಲಿ, ಸ್ಕೂಟರ್ ಸಾಗಲಿ, ಒನ್ ವೇಲ್ ಹೋಗಲಿ, ಪೊಲೀಸ್ ಸ್ಟೇಷನ್ ಸೇರಲಿ, ಈ ಹಾಡು ಹಾಡಿದ್ದೀನಿ. ಅರ್ಥವಾಯ್ತು ಬಿಡಿ, ಏನ್ ನಿಮ್ ಪ್ರಾಬ್ಲಮ್? ನಾನು ಅವ್ರ ಹತ್ರನೇ ಹೇಳ್ತೀನಿ. ಓ, ಅವ್ರು ತಿಂಡಿ ತಿಂದು ಬರೋಷ್ಟ್ರಲ್ಲಿ ನೀವು ಗೋವಿಂದ ಗೋವಿಂದ ಆಗ್ಬಿಟ್ಟಿರ್ತೀರ. ಅದೇನೇ ಇದ್ರು ನನ್ನ ಹತ್ರನೇ ಹೇಳಿ. ತುಂಬಾ ನೋವುತ್ತಿದೆ, ಕೆಮ್ಮದಾಗ ಬಾಯಲ್ಲಿ ಎರಡು ತೊಟ್ಟು ರಕ್ತ ಬರುತ್ತೆ. ಬ್ಲಡ್ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್. ಓ ಡಾಕ್ಟ್ರೆ, ಎದ್ರಕೊಂಡವ್ರ ಮೇಲೆ ಹೆಗಣ ಎಸಿಬಾರ್ದು, ಸ್ವಲ್ಪ ಸುಮ್ಮನೆ ಇರಿ. ಓ ಮೈ ಗಾಡ್, ರಕ್ತ
ರಕ್ತಗಳು ರಕ್ತ ತರ ಕಾಣ್ತಾ ಇಲ್ಲ ಬಣ್ಣ ತರ ಕಾಣ್ತಾ ಇದೆ ಅಲ್ಲ ಯಾವ ಬ್ಲಡ್ ಗ್ರೂಪ್ ಅಂತನೆ ಗೊತ್ತಾಯ್ತಾ ಇಲ್ವಲ್ಲಪ್ಪ ಹೌದು ನೀವು ಲಿಪ್ಟಿಕ್ ಹಾಕ್ತೀರಾ ಏ ಕೋತಿ ಹೋಯಿಂದ ಹುಡುಗಿರನ್ನ ಕೇಳೋ ಪ್ರಶ್ನೆ ಏನಾದೋ ಅಯೋಗ್ಯ ಲಿಪ್ ಬಗ್ಗೆ ಕೇಳಬಾರದು ಟಿಕ್ ತಕೊಂಡು ಬರ್ಬಿಡ್ತಾರೆ ಸುಮ್ಕಿರಿ ಡಾಕ್ಟರ್ ನೀವು ಹೇಳಿ ಅದು ಒಂದು ಚಿಕ್ಕ ಲಿಪ್ಸ್ಟಿಕ್ ಡಬ್ಬಿ ಇಟ್ಕೊಂಡಿದ್ದೆ ನೆನ್ನೆ ಸಂಜೆಯಿಂದ ಕಾಣಿಸ್ತಿಲ್ಲ ಈಗ ಹೊಟ್ಟೆ ತುಂಬಾ ನೋವುತ್ತಾ ಇದೆ ನನಗೆ ಓ ಮೈ ಗಾಡ್ ಪುಟ್ ಅಪ್ ದಿ ಸ್ಟ್ಯಾಂಡ್ ಎಲ್ಲಿದೆ ಸ್ಟ್ಯಾಂಡ್ ನಿಂತ್ಕೊಳ್ಳಿ ಎಂದೆ ಕನ್ನಡದಲ್ಲಿ ಹೇಳಿ ಅರ್ಥ ಆಗುತ್ತೆ ಮೋಸ್ಟ್ಲಿ ನಿಮಗೆ ಇಂಗ್ಲಿಷ್ ಬರಲ್ಲ ಅನ್ಸುತ್ತೆ ಸ್ವಲ್ಪ ಕೈ ಹಿಂಗ್ ಮಾಡ್ತೀರಾ ನಂದಲ್ಲ ನಿಮ್ದು ಇಲ್ನೋಯ್ತಾ 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 ಅಯ್ಯೋ ನನಗೆ ಎಲ್ಲ ಕಡೆ ನೋತಾ ಇದೆ ಗೊತ್ತಾಗ್ತಿಲ್ಲ ಸ್ವಲ್ಪ ಕೆಮ್ಮಿ ಕೆಮ್ಮ ಬರ್ತಿಲ್ಲ ಬರ್ತಾ ಇಲ್ವಾ ಅಯ್ಯೋ ಬರ್ತಾ ಇಲ್ವಾ ಸಟ್ ಓ ಮೈ ಗಾಡ್ ಪುನಃ ರಕ್ತಗಳು ಒಂದ್ ಕಡೆನೆ ಬರ್ತಾ ಇದೆಯಲ್ಲ ಸ್ವಲ್ಪ ಇದು ಬೇಡ ಇದೆ ತಗೊಳ್ಳಿ ಸ್ವಲ್ಪ ಹಂಗೆ ಒರೆಸ್ಕೊಳ್ಳಿ ಹಾಗೆ ಸ್ಟ್ರೈಟ್ ಆಗಿ ನಿಂತಿರಿ ಅಳ್ಳಾಡ್ಬೇಡಿ ನಾನು ಈಗ ಹೋಗಿ ಹಿಂಗೆ ಬರ್ತೀನಿ हटे नो सर हो रक्त बरतल उ जटर दाटी दौड कल सीरबिट्रे दौड आस्पत्र कर्क दौड आपरेशन सूपर गोविंद ಅಲ್ಲ ಕಣ ಗೋವಿಂದ ಹೋಟೆಲ್ ಲಿಪ್ಸ್ಟಿಕ್ ಇದೆ ಅಂತ ನಿನಗೆ ಹೇಗೆ ಗೊತ್ತಾಯ್ತು ನೋಡಿ ಇದೆಲ್ಲ ಮೆಡಿಕಲ್ ಡಿಪಾರ್ಟ್ಮೆಂಟ್ ಸೀಕ್ರೆಟ್ ನಿಮ್ಮ ತರ ಕಾಮ ಫುಲ್ ಸ್ಟಾಪ್ ಅಂತ ಓದೋರ್ಗೆಲ್ಲ ಹೇಳಕ ಆಗಲ್ಲ ಮೇಡಂ ಗೋವಿಂದನ ಅಂತ ಕಾಂಪೌಂಡರ್ ನಿಮ್ಮನಲ್ಲಿ ಇರೋದು ನಿಮಗೆ ಹೆಮ್ಮೆ ಹೌದಲ್ವಾ ವಿಶಾಲು ಗೋವಿಂದನಿಗೆ ಕಾಮನ್ ಸೆನ್ಸ್ ಚೆನ್ನಾಗಿದೆ ಅದೇ ಕಾಮನ್ ಸೆನ್ಸ್ ನಮ್ಮ ಯಜಮಾನರಿಗೆ ಇಲ್ವಲ್ಲ ಅದು ಬರಲ್ಲ ಬಿಡಿ ಏ ನಾಲಾಯಕ್ ನಲ್ಲಿ ಕಟ್ಟೆ ಮುಚ್ಚಮ್ಮ ಬಾಯೆ ಏನೋ ಅಡ್ಡೇಟ್ ಮೇಲೆ ಗುಡ್ಡೇಟ್ ಅಂತ ಆಗಿಬಿಡಿದೆ ಅಷ್ಟೇ ಒಂದು ತಿಳ್ಕೊಳ್ಳಮ್ಮ ಫುಟ್ಬಾಲ್ ಥೆರಪಿ ಇಸ್ ಎ ವೆರಿ ಡೇಂಜರಸ್ ಥೆರಪಿ ಇಸ್ ಏ ಲೇ ಬಿಟ್ಲ ಅದ ಏನಾದರೂ ಆಗಿರಲಿ ಬಿಡೋ ಆದ್ರೆ ಇವತ್ತು ಈ ಗೋವಿಂದನಿಂದ ಒಂದು ಹೆಣ್ಣಿನ ಜೀವ ಉಳಿದಿದೆ ಅದು ಮುಖ್ಯ ಬಪ್ಪರೆ ಮಗನೇ ಗೋವಿಂದ ಅವರೇ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ನಿಮ್ಮ ಉಪಕಾರನ ನಾನು ಈ ಜೀವನ ಪೂರ್ತಿ ಮರೆಯಲ್ಲ ಒಂದೇ ಒಂದು ಫೋಟೋ ಪ್ಲೀಸ್ ಫೋಟೋ ಮೇಡಂ ಇಫ್ ಯು ಡೋಂಟ್ ಮೈಂಡ್ ಸ್ವಲ್ಪ ದೂರ ನಿಂತ್ಕೋತೀರಾ ಚಲೋ ಐ ಡೋಂಟ್ ಮೈಂಡ್ ಥ್ಯಾಂಕ್ ಯು ಈ ತಿಂಡಿ ಕೋತ ಡಾಕ್ಟರ್ ವಿಠಲ್ ರಾವ್ ಕಿಂತ ನೀನೇ ಎಷ್ಟು ವಾಸಿ ನೀನೇ ಡಾಕ್ಟರ್ ಆಗಬೇಕಾಗಿತ್ತು ನಮ್ಮ ಗೋವಿಂದನ ಫೋಟೋನ ಆ ಲೀಲಾವತಿ ನೆಟ್ ಗೆ ಅಪ್ಲೋಡ್ ಮಾಡಿ ಮೆಚ್ಚಿ ಕೊಂಡಾಡಿರೋದು ಎಲ್ಲ ಕಡೆ ವೈರಲ್ ಆಗಿಬಿಡಿದೆ ಹೌದು ಅದಕ್ಕೆ ನೀವು ಗೋವಿಂದನಿಗೆ ಒಂದು ಕ್ಲಿನಿಕ್ ಮಾಡ್ಕೊಟ್ಬಿಟ್ರೆ ಒಂದ ಕಡೆ ಗೋವಿಂದ ಕ್ಲಿನಿಕ್ ನಡೆಸ್ತಿರಬಹುದು ಇನ್ನೊಂದ ಕಡೆ ನಾನು ಸೂಜಿ ಕುಂಟೆವಿಲ್ಲ ಆಡ್ತಿರಬಹುದು ಸಮಾಜ ಸೇವೆ ಅದಕ್ಕೆ ವಾವ್ ಪಲ್ಲಿ ಎಂತ ಒಳ್ಳೆ ಐಡಿಯಾ ಕೊಟ್ಟೆ ನಾನು ಹೀಗೆ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೆ विपरीत सोल्ले यारो डाक्टर क्लिनिक कल सोल्ले डांस बंद स्केलेटन मुत्कोतवे नान एंट्री को साकु स्केलेटन बिड़तवे नन्न मुत्कोतवे कचि कचि मैयेल्ल रवे अल्ल नवे 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 गोविंद अवरे
ನಿಮ್ಮನ್ನೇ ನೋಡೋಣ ಅಂತ ಕ್ಲಿನಿಕ್ಗೆ ಹೋಗಿದ್ದೆ ಬೀಗ ಹಾಕಿತ್ತು ಅದಕ್ಕೆ ಇಲ್ಲಿಗೆ ಬಂದೆ ಅದು ಕೀಸ್ಕೊಂಡು ಹೋಗೋಣ ಅಂತ ಬಂದೆ ನಾನು ಹೇಳಿ ಏನಾಗಬೇಕಿತ್ತು ನೆನ್ನೆ ನನ್ನ ಪ್ರಾಣ ಉಳಿಸಿದ ಈ ದೇವರಿಗೆ ಬೊಕ್ಕೆ ಕೊಡಬೇಕಾಗಿತ್ತು ಗೋವಿಂದ ನಿನ್ನ ದೇವರು ಅಂತಿದ್ರಲ್ಲ ಅವರು ಬೊಕ್ಕೆ ಕೊಡಬೇಕಾದ್ರೆ ನೀನು ಯಾಕೆ ಕೊಕ್ಕೆ ಬಾ ಪಕ್ಕಕ್ಕೆ ಕೊಡಿ ಹಾಕಿರಿ ಹಾಕಿರಿ ಒಂದೇ ಫೋಟೋ ತಕ್ಕೊಂಡು ನೆಟ್ಟಿಗೆ ಅಪ್ಲೋಡ್ ಮಾಡ್ಬಿಡ್ತೀನಿ ಒಂದು ನಿಮಿಷ ಇರು ತಕ ತಕ ಆಹಾ ಗೋವಿಂದ ನಿನ್ನ ಅಂಕಲ್ ಕರೆಯೋ ತರನೇ ಇದ್ಯಾ ಕಣ ಯಾವ ತರ ಗೋವಿಂದ ಗೋವಿಂದ ಓ ಆ ಹುಡುಗಿ ಹೋಗಿ ಯಾವ ಕಲ ಆಯ್ತು ಇನ್ನ ಕುಣಿತನ ಇದ್ಯಾ ಹೋಗ್ ಬರ್ದಿತ್ತಲ್ಲ ಏನು ಗೋವಿಂದ ಅವಳ ಪ್ರಾಣ ಉಳಿಸಿದಕ್ಕೆ ಅವಳು ನಿನ್ನ ದೇವರು ಅಂತಿದ್ಲು ಏನಂದ್ಲು ಯಾಕೆ ನೀನು ಕೇಳಿಸ್ಕೊಳ್ಳಿಲ್ವಾ ಸರಿಯಾಗಿ ಕೇಳಿಸ್ಲಿಲ್ಲ ಗೋವಿಂದನೇ ದೇವರು ಅಂದ್ಲು ಏ ಗೋವಿಂದ ಏನೋ ಒಳ್ಳೆ ಬೆಪ್ಪ ಬೆಪ್ಪ ನೋಡ್ತಿದ್ಯಲ್ಲೋ ನಿಂಗೂ ಲವ್ ರೋಗ ಶುರು ಆಯ್ತಾ ರಂಗನಾಥವ್ರೆ ನಾನು ಇಂಥ ಕತೆಗಳನ್ನ ಸಿನಿಮಾದಲ್ಲಿ ಮಾತ್ರ ನೋಡಿದೆ ನನ್ನ ಜೀವನದಲ್ಲೂ ನಡೀತದೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ನಾನು ಬರ್ದಿರೋ ಪ್ರೀತಿ ಪ್ರೇಮ ತಂದ ಪಜೀತಿ ಅನ್ನೋ ಕಾದಂಬರಿಲು ಹೀಗೆ ಆಗುತ್ತೆ ಒಂದ್ ಹುಡುಗಿ ಕಾಂಪೌಂಡರ್ ಹತ್ರ ಬಂದು ನೀವು ಹಚ್ಚಿರೋ ಟಿಂಚರ್ ಇಂದ ನನ್ನ ಕಾಲ್ ಹುಡುಕ್ ಸರಿ ಹೋಯ್ತು ಅಂತ ಹೇಳಿ ಅವನನ್ನೇ ಪ್ರೀತಿ ಮಾಡಿ ಮದುವೆ ಆಗ್ತಾಳೆ ಗೋವಿಂದ ಹುಡುಗಿ ಬೊಕ್ಕೆ ತಂದು ಕೊಟ್ಟಿದ್ದಾಳೆ ಅಂದ್ರೆ ಅರ್ಥ ಏನು ಬೊಕ್ಕೆ ಹಾಕಿದಾಳೆ ಅಂತ ಅರ್ಥ ಅವಳು ಬೊಕ್ಕೆ ಕೊಟ್ಟಿದ್ದಾಳೆ ಅಂದ್ರೆ ನೀನು ರೆಡ್ ರೋಸ್ ಕೊಡ್ಬೇಕು ರೆಡ್ ರೋಸ್ ಪ್ರೀತಿ ಸಂಕೇತ ಗೋವಿಂದನ್ ಹಳಸಲ ಮುಖಕ್ಕೆ ಹುಡುಗಿರ್ ಬೀಳ್ತಾರೆ ಅಂದ್ರೆ ನನಗೆ ನಗು ಬರುತ್ತೆ ಹುಡುಗಿರ್ಗೂ ಕನಸು ಕಲ್ಪನೆ ಅಂತ ಇರುತ್ತೆ ನಾವು ಪ್ರೀತಿಸೋ ಹುಡುಗರು ಋತಿಕ್ ರೋಷನ್ ಶಾರುಖ್ ಖಾನ್ ನಮ್ ಡಾಕ್ಟರ್ ತರ ಇರ್ಬೇಕು ನಂಗಲ್ಲ ಹೊಟ್ಟೆ ಕಿಚ್ಚಿನ ಮಟ್ಟೆ ಕೋಳಿ ಆ ಕೋಳಿ ಮಟ್ಟೆ ಇಟ್ಟರೆಷ್ಟು ಬಿಟ್ಟರೆಷ್ಟು ತಮ್ಮ ಏನಾಯ್ತು ಮೈ ಕೈ ನೋಯ್ತಾ ಇದೆ ಇದು ಪ್ರೇಮ ರೋಗ ಕಾಂಡ ಎರೆ ಒಳಗೆ ಮಲಗೋಕ್ ಮುಂಚೆ ನೀರ್ ತಂದಿರು ಅಂತ ಹೇಳ್ತೀನಿ ತಂದಿಟ್ಬಿಟ್ರೆ ನಮ್ಮ ಅಪ್ರಾಣೆ ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ ಕೂತಿದೆ ಸ್ವಲ್ಪ ಈ ಕಡೆ ತಿರುಗು ಅಯ್ಯೋ ಡಾಕ್ಟ್ರೆ ಇದು ದೆವ್ವ ಅಲ್ಲ ಗೋವಿಂದ ಗೋವಿಂದನ ಮೈ ಸುಟ್ಟೋಗ್ತಾ ಇದೆ ಊಟ ಸೇರ್ತಿಲ್ವಂತೆ ನಿದ್ದೆನು ಬರ್ತಿಲ್ವಂತೆ ಹಾಗಿದ್ರೆ ಇದು ಪ್ರೇಮ ರೋಗ ಕಂದ ಅಲ್ಲ ವೈರಸ್ ಕಣ ವೈರಸ್ ಯಾರಕ್ ಬಂದಿರೋದು ವೈರಸ್ ಅಯ್ಯೋ ನಿನ್ಗೆ ಕಣ ಪ್ರೇಮ ರೋಗ ಕೊಟ್ಟಿ ಗೋವಿಂದ ಜ್ವರ ಜಾಸ್ತಿ ಆಗಕ್ಕೂ ಮುಂಚೆ ಲ್ಯಾಬ್ ಹೋಗಿ ಬ್ಲಡ್ ನ ಟೆಸ್ಟ್ ಮಾಡಿಸ್ ಅಣ್ಣ ಲೀಲಾ ಬಂದ್ ಹೋದಾಗಿಂದ ಇವನ್ ಹೀಗೆ ಆಡ್ತಿರೋದು ಇದು ಪ್ರೇಮ ರೋಗ ಕತೆಗಳಲ್ಲಿ ಎಷ್ಟು ಬರ್ತ ನನಗೆ ಅನುಭವ ಆಗಿಲ್ಲ ಹೇಳೋ ಗೋವಿಂದ ಇದ್ದೇ ಜೋಶ್ ಅಲ್ಲಿ ನಿನ್ ಹುಡುಗಿಗೆ ಒಂದು ಪ್ರೇಮ ಪತ್ರ ಬರೆದು ನಿನ್ನ ಆಸೆಗಳನ್ನೆಲ್ಲ ಹೇಳ್ಕೊಂಬಿಡು ಕರೆಕ್ಟ್ ಜಂಗಲ್ ಬಕ್ ಒಲವಿನ ಪತ್ರವನ್ನ ನನ್ನ ರಕ್ತದಲ್ಲಿ ಬರ್ದು ಕೊಡ್ತೀನಿ ಕೊತ್ತಿ ಗೋವಿಂದ ಆ ರಕ್ತದಲ್ಲಿ ಬರೆದಿರೋ ಪ್ರೇಮ ಪತ್ರ ಲ್ಯಾಬ್ ಕೊಡಪ್ಪ ಅವ್ರ ಅದನ್ನ ಟೆಸ್ಟ್ ಮಾಡಿ ಯಾವ ರೋಗ ಅಂತ ಹೇಳ್ತಾರೆ ಅಣ್ಣ ಅದಕ್ಕಿಂತ ಮುಂಚೆ ಇವನ್ನ ಅವಳಿಗೆ ಮೀಟ್ ಮಾಡಿಸ್ಬೇಕು ಅಪ್ಪಲ್ಲಿ ಹೆಲ್ಮೆಟ್ ಮಾಡ್ಸೋಣ ಇನ್ನಲ್ಲಿ ಗೋಲ್ಗಪ್ಪ ಅಂಗಡಿಲಿ ಗೋವಿಂದ ದಿನಾಗ್ಲೂ ನಿನ್ನ ಕಾಂಪೌಂಡರ್ ಗೆಟಪ್ ಅಲ್ಲಿ ನೋಡ್ತಿದ್ವಿ ಇವತ್ತು ಲವರ್ ಬಾಯ್ ತರ ಕಾಣಿಸ್ತಿದ್ಯಾ ನೋಡಿಕೊಂಡೆ ಟಾಮ್ ಕ್ರೂಸ್ ತರ ಇದ್ಯಾ ಅದ್ಯಾವ ಬೆಕ್ಕ ಹೆಸರು ಗೋವಿಂದ ಅದು ಬೆಕ್ ಹೆಸರಲ್ಲ ಫೇಮಸ್ ಹಾಲಿವುಡ್ ಹೀರೋ ಹೆಸರು ಮಿಷನ್ ಇಂಪಾಸಿಬಲ್ ಹೌದು ನನ್ನ ಯಾಕಿಲ್ಲಿ ಕರ್ಕೊಂಡು ಬಂದಿದ್ದೀರಾ ನಮಗ್ ತಲೆ ಕೆಟ್ಟಿದೆ ಅದಕ್ಕೆ ತಲೆ ಕೆಟ್ಟಿದ್ರೆ ಉಚ್ಚಾಸ್ಪತ್ರೆಗೆ ಹೋಗ್ಬೇಕಲ್ವಾ ಗೋವಿಂದ
ನಿನ್ ಹುಡುಗಿ ಬಗ್ಗೆ ವಿಚಾರಿಸಿದ್ವಿ, ಅವಳು ದಿನಾ ಬಂದು ಇಲ್ಲೇ ಗೋಲ್ಗಪ್ಪ ತಿನ್ನದಂತೆ, ಅದಕ್ಕೆ ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಶಿಲಿ ಅವ್ರೆ, ನಿಮ್ದೆಂತ ದುರಾಲೋಚನೆ ಅಂದ್ರೆ ದುರಾಲೋಚನೆ ಅಂದೆ ಮೇಡಮ್. ಮೇಡಮ್, ನಿಮ್ಮಷ್ಟು ಸಹಾಯ ಮಾಡಿಲ್ಲ ಡಾಕ್ಟರ್, ಯಾವಾಗ್ಲೂ ಬೈತಾ ಇರ್ತಾರೆ. ನಾನು ಆ ಹುಡುಗಿ ನೋಡಿದಾಗ್ಲಿಂದ ನನ್ನ ಮನ್ಸಲ್ಲಿ ಚಿತ್ರ ವಿಚಿತ್ರವಾದ ಭಾವನೆಗಳು ಬರ್ತಾ ಇದೆ. ಕನ್ಸಲ್ಲಿ ಅವಳು ತೇಲ್ಕೊಂಡು ಬಂದು ಕೈ ಹಿಡ್ಕೊಂಡು ನನ್ನ ಸ್ವರ್ಗದ ಕಡೆ ಕರ್ಕೊಂಡು ಹೋದಂಗ ಆಗ್ತಾ ಇದೆ. ಹಾಯ್ ಅಮ್ಮ, ಬಿದ್ದೇನ್ ಕಂಡ್ರ ಬ್ಯಾಲೆನ್ಸ್ ಮಾಡಿ. ಏನು ಗೋಲ್ಗುಪ್ಪನ? ಹೌದು ಅಮ್ಮ. ನಿಮ್ಗೆ ಗೋಲ್ಗುಪ್ಪ ಅಂದ್ರೆ ತುಂಬಾ ಇಷ್ಟನಾ? ಹೌದು, ಗೋಲ್ಗಪ್ಪನು ಇಷ್ಟ, ಗೋಲ್ ಗುಮ್ಮಟನು ಇಷ್ಟ. ಅದನ್ನು ತಿನ್ಬಿಡ್ತೀರಾ? ಹುಡುಗಿನಿಂದ ಪ್ರೀತಿಯಿಂದ ನೋಡ್ತಾ ಇದ್ಲು. ಹೌದಾ? ಕಣ್ಣು ಹೋಯ್ತಿತ್ತಲ್ಲ, ನನ್ಗೇನು ಕಾಣಿಸ್ಲಿಲ್ಲ. ಹೋಗಿ ಮಾತಾಡ್ಸು, ಲವ್ ಯಾವ ಸ್ಟೇಜ್ ಅಂತ ಕೇಳು. ನಂದು ಯಾವ ಸ್ಟೇಜ್? ನಿಂದು ಸೆಕೆಂಡ್ ಸ್ಟೇಜ್. ಮನ್ಶಂಕ್ರಿನಾ? ಭೂಪ್ ಶಂಕರ. ಅಯ್ಯೋ, ಇದು ಲವ್ ಅಲ್ಲಿ ಸೆಕೆಂಡ್ ಸ್ಟೇಜ್. ಹೋಗಿ ಅವಳು ಯಾವ ಸ್ಟೇಜ್ ಅಲ್ಲಿ ಇದ್ದಾಳೆ ಅಂತ ಕೇಳ್ಕೊಂಡ್ ಬಾ. ಕೇಳ್ಕೊಂಡ್ ಬರ್ತೀನಿ. ಹೋಗೋಗ್ ಜಂಗಲ್ ಬೋಗ ಅಮ್ಮ. ನಾನ್ ಕೊಡ್ತೀನಿ. ಇಲ್ಲ ಇಲ್ಲ, ಪರವಾಗಿಲ್ಲ. ಇಲ್ಲ, ನಾನ್ ಕೊಡ್ತೀನಿ. ಬಾಯ್ ಬಾಯ್. ಗೋಲ್ಗುಪ್ಪ ತುಂಬಾ ಚೆನ್ನಾಗಿತ್ತು. ಅದ್ರ ಮನೆ ಹಾಳಾಗ ಗೋಲ್ಗುಪ್ಪ ಹುಡುಗಿ ಏನಲ್ಲೋ. ಲೇ ಜಂಗಲ್ ಬುಕ್, ಗೋಲ್ಗುಪ್ಪ ಆಗ್ತಿದ್ದು ಹುಡುಗ ಕಣ ಹುಡುಗಿ ಅಲ್ಲ. ಗೋವಿಂದ, ನಿನ್ ಹುಡುಗಿ ಏನಂದು ಅಂತ ಹೇಳು. ಅವಳ್ದು ಐದನೇ ಸ್ಟೇಜ್ ಅಂತೆ, ನಂದಿನ್ನು ಎರಡನೇ ಸ್ಟೇಜ್. ಗೋವಿಂದ ಬೇಜಾರು ಮಾಡ್ಕೊಳ್ಬೇಡ, ಎರಡನೇ ಸ್ಟೇಜ್ ಬಂದ್ಮೇಲೆ ಐದನೇ ಸ್ಟೇಜ್ ಹೋಗಿ ಹೋಗ್ತೀಯ. ಐದನೇ ಸ್ಟೇಜ್ ಅಂದ್ರೆ ಅಡ್ರೆಸ್ ಇರ್ಬೋದು. ಹೌದಾ? ನನ್ಗೆ ಏನು ಗೊತ್ತಾಯ್ತಲ್ಲಪ್ಪ. ಪ್ರೀತಿ ಸ್ಟಾರ್ಟ್ ಆಗುವಾಗ ಹೀಗೆ ಗೋವಿಂದ, ಏನು ಗೊತ್ತಾಗಲ್ಲ. ಕಣ್ಣು ಗುಡ್ಡೆ ಭಾರ ಅನಿಸ್ತಾ ಇದೆ, ಕೀಲ್ಗಳು ಕಿತ್ಕೊಂಡು ಹೋಗುವಷ್ಟು ನೋಯ್ತಾ ಇದೆ. ಅಯ್ಯೋ, ಅದೇನಂತ ಗೊತ್ತೇನೋ, ಲವ್ ಸಿಂಪ್ಟಮ್. ಲವ್ ಅಟ್ಯಾಕ್ ಆದಾಗ ಹಿಂಗೆಲ್ಲ ಆಗುತ್ತಂತೆ. ಅಪ್ಪಿಂದ ನಾನು ಮತ್ತೆ ಮತ್ತೆ ಹೇಳ್ತಾ ಇದೀನಿ, ಒಂದ್ಸಲಿ ಯಾವ್ದಕ್ಕೂ ರಕ್ತ ಪರೀಕ್ಷೆ ಮಾಡಿಸೋದು ಒಳ್ಳೆದ ಕಣ. ನಂಬುದ್ರೆ ಮುಗೀತು ಪರೀಕ್ಷೆ ಅಂತ ಮೈಯಲ್ಲಿರೋ ರಕ್ತ ನಾನು ಎಳೆದು ಆ ಸ್ಕೆಲಿಟನ್ ಪಕ್ಕ ನನ್ನೇ ಅಟ್ಯಾಕ್ ಬಿಡ್ತೀರಿ. ಅಪ್ಪ, ನಾನು ಆಗ್ಲೇ ಎರಡನೇ ಸ್ಟೇಜ್ ದಾಟಿ ಮೂರನೇ ಸ್ಟೇಜ್ ಹೋಗ್ಬಿಟ್ಟಿದ್ದೀನಿ ಡಾಕ್ಟರ್. ಯಾವ್ದ್ರಲ್ಲಪ್ಪ? ಲವ್ ಅಲ್ಲಿ. ಲವ್ ಅಲ್ಲ ಕಣ, ರೋಗ. ನೀವು ಡಾಕ್ಟರ್ ಅಂತ ಅನ್ಕೊಂಡಿದ್ದೀರಿ, ನಿಮ್ಗೆ ಏನು ಗೊತ್ತಿಲ್ಲ. ನನಗೆ ಬಂದಿರೋದು ಅಂತಿಂಥ ರೋಗ ಅಲ್ಲ, ಬಂದನ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಸರ್ ಬಂದಿರುತ್ತಲ್ಲ ಆ ತರ ರೋಗ. ಅದು ಕ್ಯಾನ್ಸರ್ ಕಣ. ಆದ್ರೆ ನನಗ್ ಬಂದಿರೋದು ಪ್ರೇಮ ರೋಗ. ಯಾರನ್ನಾದ್ರೂ ಪ್ರೀತಿ ಪ್ರೇಮ ಮಾಡಿದ್ರು ತಾನೆ ನಿಮಗ್ ರೋಗ ಬರಕ್ಕೆ. ಅಯ್ಯೋ, ಇನ್ನೂ ಒಂದ್ ಆಕೆ ಸಾಕ್ತಿಲ್ಲ. ಇನ್ನೊಂದ್ ಆಕೆ. ಇನ್ನೂ ಒಂದ್ ಆಕೆ ಅಂತಂದ್ರೆ ನಿನ್ನ ಕೆಳ ಮಲಗ್ಸಿ ನಿನ್ ಮೇಲೆ ಸೋಫಾ ಮುಚ್ಚಬೇಕಾಗುತ್ತೆ. ಬಾಯ್ ಮುಚ್ಚ್ರಿ, ಯಾವಾಗ್ಲೂ ಮುಚ್ಚದ್ರ ಬಗ್ಗೆ ಮಾತಾಡ್ತಿರಲ್ಲ. ಅಲ್ಲ ಗೋವಿಂದ, 20 10 ಬೆಡ್ಶೀಟ್ ಹೊಚ್ಚಿದಾಯ್ತು, ಇನ್ನ ಚಳಿ ಚಳಿ ಅನ್ಬೇಡ. ಇನ್ನು ಚಳಿ ಅಂದ್ರೆ ಕರ್ಕೊಂಡೋಗಿ ಸ್ಟೌ ಮೇಲೆ ಕೂಡ್ಸ್ಬಿಡ್ತೀನಿ ಅಷ್ಟೇ. ಮೇಡಮ್, ನನಗನ್ಸುತ್ತೆ ಗೋವಿಂದನ್ ಲವ್ ಈಗ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೆ ಅಂತ. ಕರೆಕ್ಟ್ ಆಗಿ ಹೇಳಿದ್ರಿ ರಂಗನಾಥ್, ಗೋವಿಂದನ್ ಲವ್ ಈಗ ಮೂರನೇ ಸ್ಟೇಜ್ಗೆ ಎಂಟ್ರಿ ಕೊಟ್ಟಿದೆ. ಹೌದ್ರಿ, ಹುಡುಗಿ 5ನೇ ಸ್ಟೇಜ್. ಅಯ್ಯೋ, ಹುಡುಗಿನೇ ಅಷ್ಟೊಂದು ಸ್ಪೀಡ್ ಇದ್ದಾಳೆ, ಗಂಡಸಾಗಿ ನಮ್ ಗೋವಿಂದ ಯಾಕೆ ಇಷ್ಟೊಂದು ವೀಕು? ಲೇಟ್ ಆಗಿ ಲವ್ ಆಗಿದೆಯಲ್ಲ, ಲೇಟೆಸ್ಟ್ ಆಗಿ ಹೋಗ್ತಾನೆ ಬಿಡಿ. ಸಾಕು ಸುಮ್ನೆ ರೀ, ಲೇಟೆಸ್ಟ್ ಆಗಿ ಹೋಗ್ತಾನಂತೆ ಆಮೇಲೆ ಲೇಟ್ ಗೋವಿಂದ ಆಗ್ಬಿಡ್ತಾನೆ. ಲೇ ಎಡವಟ್ಟಯ್ಯ, ಜ್ವರಕ್ಕೆ ರಗ್ಗೋಸ್ರೆ ಜ್ವರ ಹೋಗ್ಬಿಡ್ತೇನಪ್ಪ, ಆಂಟಿಬಯೋಟಿಕ್ಸ್ ತಗೋ, ಬ್ಲಡ್ ಟೆಸ್ಟ್ ಮಾಡಿಸು ಅಂತ ನಾನು ಬಡ್ಕೋತಾರೆ. ನನ್ನ ಮಾತೆ ಕೇಳ್ತಾರೆ ನೀನು? ಸುಮ್ಮನೆ ಹೇಳಿದ್ ನಿನ್ಗೆ ಅರ್ಥ ಆಗಿಲ್ವಾ? ಗೋವಿಂದಂಗೆ ಬಂದಿರೋದು ಪ್ರೇಮ ಜ್ವರ, ಅವಳ ಕತೆ ಬರ್ದಿರೋ ಅಷ್ಟು ನಿನ್ ಪೇಷಂಟ್ ನೋಡಿಲ್ಲ. ಕರೆಕ್ಟ್ ಆಗಿ ಹೇಳಿದ ಕಡೆ ಊಟಿ ಕರೆಕ್ಟ್. ಲವ್ 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 ಡೌ ಡೌ ಡೌ. ಹಾಳಾಗೋಗ್ಲಿ, ಹುಡುಗಿ ಸಿಕ್ಕಿಲ್ಲೇನಪ್ಪ. ಹೌದು ಡಾಕ್ಟ್ರೆ, ಇವ್ರು ಕರ್ಕೊಂಡೋಗಿ ಅವಳನ್ನ ಮೀಟ್ ಮಾಡಿಸಿದ್ರು. ಇಬ್ರು ಗೋಲ್ಗುಪ್ಪ ತಿಂದ, ಅವಳದು 5ನೇ ಸ್ಟೇಜ್, ನಂದು 3ನೇ ಸ್ಟೇಜ್. ಕೆಂಪ್ತಾಗಿಲ್ಲ ಅಂದ್ಮೇಲೆ ಇದು ಲಾಸ್ಟ್ ಸ್ಟೇಜ್. ಕರೋನಾ ಇರೋಣ ಬಂತು ಅಂದ್ರೆ ಇಡೀ 35 ನಗರಕ್ಕೆ ಹಬ್ಬಿಡುತ್ತೆ.
ನೋಡಿದ್ರ ನಮ್ ಗೋವಿಂದ ನಾಚಿಕೆಯಿಂದ ಮುಖ ಮುಚ್ಚಿಕೊಂಡ್ಬಿಟ್ಟಿದ್ದಾನೆ. ಆ ಹುಡುಗಿಗೆ ಹೇಳಿ ಕಳಿಸಿ ಕಡೆಸಲಿ ಮುಖ ದರ್ಶನ ಮಾಡ್ಕೊಳ್ಳಿ. ಗೋವಿಂದ ಈ ಗುಲಾಬಿ ಕೊಟ್ಟು ಎಲ್ಲ ತೊಡ್ಕೊ. ತೋಡ್ಕೊಳಕ್ ಗೋವಿಂದನೇ ಕಾಣಿಸ್ತಿಲ್ಲ. ಇಲ್ಲೇ ಮಲಗಿಸಿದ್ವಿ, ಪ್ರೇಮ ರೋಗ ಬಂದಿದೆ ಅಂತ ಇಲ್ಲೇ ನಡ್ಕೊಂಡು ಮಲಗಿದ್ದ. ಎಲ್ಲೋಯ್ತು ಈ ಪ್ರಾಣಿ? ಅಯ್ಯಯ್ಯೋ ಬೆಳ್ಳಿ, ಹಾಸ್ಕನ್ ಯಾಕೋ ಆ ಮೂಲೆಯಲ್ಲಿ ಬಿಸಾಕಿದ್ದೀರಾ? ಇವಾಗ ಬಿಸಿಲಿಗೆ ಒಂದಾಕದಲ್ವಾ? ಸೂಜಿ, ಅದು ಹಾಸ್ಕೆ ಅಲ್ಲ, ಅದ್ರೊಳಗಿರೋದ್ ಗೋವಿಂದ. ಗೋವಿಂದ ಹೇಳಪ್ಪ ಹೇಳು. ರತ್ತೋ ರತ್ತೋ ರಾಯಣ ಮಗಳೇ, ಹೆಚ್ಚಿನ ಮುಟ್ಟೆ ಉರುಳೆ ಹೋಗಿದೆ. ನಾನು ಹೇಳಿಸ್ತೀನಿ, ನಾನೊಬ್ನೇ ಹೇಳಿಸ್ತೀನಿ, ನಾನೇ ಹೇಳಿಸ್ತೀನಿ. ಗೋವಿಂದ ಹೇಳಪ್ಪ, ಎದ್ದು ಮಾನವಾಗಿ ನಿನ್ ಮಕ ತೋರ್ಬಪ್ಪ, ನಿನ್ನ ಲೀಲಾ ಬಂದಿದ್ದಾಳೆ, ಎದ್ದು ಹೇಳಪ್ಪ. ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದ್ನೆಕಾಯಿ, ಅವ್ರಿಗೇನ್ ಗೊತ್ತು ಆ ಬದ್ನೆಕಾಯಿಲಿ ಎಣ್ಗಾಯಿ ಮಾಡಿದ್ರೆ ಎಷ್ಟು ರುಚಿಯಾಗಿರುತ್ತೆ ಅಂತ. ಲೀಲಾ ಲೀಲಾ ಮೈ ಡಾರ್ಲಿಂಗ್, ಓ ಮೈ ಡಾರ್ಲಿಂಗ್ ಗೋಲ್ಕುಪ್ಪ. ಯಾವ ಗೋಲ್ಕುಪ್ಪನೇ ಇಲ್ಲ, ಗೋಣಿಕುಪ್ಪನೇ ಇಲ್ಲ, ಕಣ್ಣೆಲ್ಲ ಕೆಂಪು ಕೆಂಪು, ಆ ಮೈ ಕೈ ಎಲ್ಲ ಭಾರ. ಹೌದು ಡಾಕ್ಟ್ರೆ, ಕೈ ಕಾಲೆಲ್ಲ ಸೆಡ್ಕೊಂಡ್ಬಿಟ್ಟಿದೆ, ಗಂಟ್ಲು ಫುಲ್ ಕಿಚಿ ಕಿಚಿ ಉರಿ, ಕಣ್ಣು ಗುಡ್ಡೆ ಎಷ್ಟು ಭಾರ ಅಂದ್ರೆ ಈಚೆ ಬಿದ್ದೋಗೋ ತರ ಆಗ್ತಾ ಇದೆ. ಅಂದ್ಮೇಲೆ ಇದು ಅದೇ ಅಲ್ಲ ಚಿಕನ್ ಗುನಿಯ, ಇವನಗ್ ಬಂದಿರ ಈ ಜ್ವರ ನಾವಿಲ್ಲೇ ಇದ್ರೆ ಮನೆ ಮಂದಿಗೆಲ್ಲ ಬರುತ್ತೆ. ಅಯ್ಯೋ ಡಾಕ್ಟ್ರೆ, ಮೈಸನ್ ಮೆಡಿಸನ್ ಮೆಡಿಸನ್. ಗೋವಿಂದ ನಿಮ್ಗೆ ಮೈ ಚೆನ್ನಾಗಿಲ್ವಂತೆ? ಏನಿಲ್ಲ, ನಿಮ್ದೇ ನೆನಪಲ್ಲಿ ಸ್ವಲ್ಪ ಜ್ವರ ಬಂದಿದೆ ಅಷ್ಟೇ. ಅಯ್ಯೋ, ನಿಮ್ಗೆ ಬೇಗ ಹುಷಾರಾಗ್ಲಿ ಅಂತ ದೇವ್ರ ಹತ್ರ ಪೂಜೆ ಮಾಡಿಸಿ ಪ್ರಸಾದ ತಗೊಂಡ್ಬಂದಿದ್ದೀನಿ, ತಗೊಳ್ಳಿ. ಯಾವ ಕೈಲಿ ಹಿಡ್ಕೊಳ್ಳಿ? ಎರಡು ಕೈಯಲ್ಲಿ ತಗೊಳ್ಳಿ, ನಾನ್ ಬರ್ತೀನಿ. ಮನೇಲಿ ಕಾಯ್ತಿರ್ತಾರೆ. ಯಾರು? ನನ್ ಗಂಡ. ನಿಮಗ್ ಮದುವೆ ಆಗಿದೀಯಾ? ಅಷ್ಟೇ ಅಲ್ಲ, ಇಬ್ರು ಮಕ್ಕಳು ಇದಾರೆ.